ಹಲೋ ಯುಎಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಫೋನ್ ಹೇಳಿ ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅನ್ನು ಸೆಲೆಕ್ಟ್ ಮಾಡಿ ನಾವು ಮಾಡುವಂಥ ಪ್ರತಿ ಒಂದು ಹುಡುಗರ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ಒಂದು ಅಮೇಝಿಂಗ್ ಆಗಿ ಒಂದು ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಲಾಸ್ಟ್ ಟೈಮ್ ಮಾಡಿದ ವಿಡಿಯೋಗೆ ತುಂಬ ಜನ ಒಳ್ಳೆ ರೀತಿಯಾದಂಥ ರೀಚ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅದೇ ರೀತಿಯೇ ಎಲ್ಲ ವಿಡಿಯೋಸ್ನ ಎನ್ಕರೇಜ್ ಮಾಡಿ, ಸೊ ದಟ್ ನೀವು ಎಷ್ಟು ಎನ್ಕರೇಜ್ ಮಾಡ್ತೀರಾ ನಮ್ಗೆ ಅದೇ ರೀತಿಯೇ ತುಂಬ ಮೋಟಿವೇಶನ್ ಸಿಗ್ತದೆ. ಸೊ ಇನ್ನು ಅಮೇಝಿಂಗ್ ಆಗಿರುವಂಥ ಹೆಚ್ಚಿನ ಕ್ವಾಲಿಟಿ ವಿಡಿಯೋಸ್ ಆಗಲಿ, ಕಂಟೆಂಟ್ ವಿಡಿಯೋಸ್ ಆಗಲಿ ಮಾಡಲಿಕ್ಕೆ ನಮಗೊಂದು ಖುಷಿ ಆಗುತ್ತೆ. ಆ್ಯಂಡ್ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಅಂತೇಳಿ ಒಂದು ಪ್ರೋತ್ಸಾಹ ನಮಗೆ ಕೊಡೋಣ, ನಮಗೆ ನಾವೇ ತಗೊಳ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ನೀವು ಕೆಲಸಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಕೆಲಸಕ್ಕೆ ಹೋದ್ರೆ ಅಲ್ಲಿ ಯಾರೋ ಒಬ್ಬರು ಮ್ಯಾನೇಜರೋ ಇಲ್ಲ ಬಾಸೋ ಬೈತಾರೆ ಅಂತೇಳಿ ಕೆಲಸಕ್ಕೆ ಹೋಗ್ತೀರ, ಬಟ್ ನಮ್ದೆಲ್ಲ ಹಂಗಿರೋದಿಲ್ಲ. ಸೊ ನಮಗೆಲ್ಲ ನಾವು ಏನೇ ಒಂದು ಕೆಲಸ ಮಾಡೋ ನಮಗೆ ನಾವೇ ಮೋಟಿವೇಶನ್ ತೊಗೊಂಡು ಮಾಡಬೇಕಾಗುತ್ತೆ. ಯಾರು ವಿಡಿಯೋ ಮಾಡಿಲ್ಲ ಅಂದರೆ ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಂಡು ವಿಡಿಯೋ ಮಾಡೋದು, ಇದೆಲ್ಲ ನಮಗೆ ನಾವೇ ಮಾಡುವಂಥ ಕೆಲಸಗಳು. ಸೊ ಅದಕ್ಕೋಸ್ಕರ, ಸೊ ದಯವಿಟ್ಟು ನೀವೆಲ್ಲರೂ ನಮಗೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಸೊ ನೀವು ನಾವು ಒತ್ತುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ ತುಂಬ ಜನರದ ಲೈಫ್ ಚೇಂಜ್ ಮಾಡೋದಕ್ಕೋಸ್ಕರ ವೀಡಿಯೋಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವತ್ತು ಮಾತಾಡೋಕೊಟ್ಟಿರೋ ಇನ್ಫಾರ್ಮೇಷನ್ ಬಂದು ಹರ್ಬಲೈಫ್ ಬಗ್ಗೆ ಸ್ವಲ್ಪ ಅದು ತಿಳ್ಕೊಳ್ಳೋಣ ಅಂತೇಳಿ. ಸೊ ತುಂಬ ದಿನದಿಂದ ನಾನು ಇದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ, ಹರ್ಬಲೈಫ್ ಬಗ್ಗೆನೇ. ಬಟ್ ಇನ್ ಕಮ್ಮಿಂಗ್ ವಿಡಿಯೋಸ್ ಅಂದರೆ ನೀವು ಇನ್ ಕಮ್ಮಿಂಗ್ ವಿಡಿಯೋ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ಯಾರು ಎಲ್ಸ್ ಯೂಟ್ಯೂಬ್ ವಿಡಿಯೋಸಲ್ಲಿ ತುಂಬ ಇದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀವಿ. ಲೈಕ್ ಎಕ್ಸಾಂಪಲ್ ಬಾಡಿಗೆ ಬೇಕಾಗಿರುವಂಥ ಪ್ರೋಟೀನ್ ಏನು, ಫ್ಯಾಟ್ ಏನು, ಇದ್ರ ಬಗ್ಗೆ ಖಂಡಿತ ವಿಡಿಯೋಸ್ ಮಾಡ್ತೀವಿ. ದಯವಿಟ್ಟು ತುಂಬ ಜನ ಹತ್ರ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಹರ್ಬಲೈಫ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಹರ್ಬಲೈಫ್ ಬಂದು ಒಂದು ನ್ಯೂಟ್ರಿಷನಲ್ ಕಂಪನಿ. ಸೊ ನ್ಯೂಟ್ರಿಷನಲ್ ಕಂಪನಿ ಅಂತ ಅಂದರೆ ತುಂಬ ಜನ ಅಂದ್ಕೊಳ್ತೀವಿ ಊಟ ಏನೋ ಡಿಫ್ರೆಂಟ್, ನ್ಯೂಟ್ರಿಷನ್ ಏನೋ ಡಿಫ್ರೆಂಟ್ ಅಂತ. ಬಟ್ ಆ್ಯಕ್ಚುಲಿ ನ್ಯೂಟ್ರಿಷನ್ ಅಂದರೆ ಊಟ ಅಂತ ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಕೂಡ. ಯಾಕೆ ಅಂತಂದರೆ ನ್ಯೂಟ್ರಿಷನ್ ಅಂದರೆ ನೀವು ಊಟದಲ್ಲಿ ಏನು ಸಿಗ್ತಾರಲ್ವಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಿ ಹರ್ಬಲೈಫ್ ಕಂಪ್ನಿಯವರು ನಮಗೆ ಒಂದು ನ್ಯೂಟ್ರಿಷಸ್ ಮೀಲ್ ಅಂತ ಒಂದು ಪ್ರಾಡಕ್ಟ್ಸ್ನ ಕೊಡಿದ್ದಾರೆ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಫುಡ್ ಐಟಮ್ ಬ್ರ್ಯಾಂಡೆಡ್ ಕಂಪ್ನೀಸ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ನಾವು ಗುಡ್ಡೆ ಬಿಸ್ಕೆಟ್ ತಿಂತೀವಿ, ಅದೊಂದು ಊಟ. ಫಾರ್ ಎಕ್ಸಾಂಪಲ್ ಅದು ತಿನ್ನುವಂಥ ವಸ್ತು, ಚಾಕ್ಲೇಟ್ ತಿಂತೀವಿ ಅದೊಂದು ಊಟ, ತಿನ್ನುವಂಥದ್ದೊಂದು ವಸ್ತು. ಆ್ಯಂಡ್ ಅದೇ ರೀತಿಯೇ ಐಸ್ ಕ್ರೀಮ್ ತಿಂತೀವಿ ಅದೊಂದು ತಿನ್ನುವಂಥದ್ದು, ಅನ್ನ ತಿಂತೀವಿ ಅದೊಂದು ತಿನ್ನುವಂಥದ್ದು. ಆ್ಯಂಡ್ ತುಂಬ ಜನ ಇದೇ ಥರ ಏನೇನು ತಿಂತೀವೋ ಇದೆಲ್ಲ ಒಂದು ತಿನ್ನುವಂಥದ್ದು ಒಂದು ಐಟಮ್ಸ್. ಅದೇ ರೀತಿಯೇ ಹರ್ಬಲೈಫ್ ಪ್ರಾಡಕ್ಟ್ಸ್ ಕೂಡ ಅಷ್ಟೇ, ನ್ಯೂಟ್ರಿಷನಲ್ ಐಟಮ್ಸ್. ಸೊ ಇದನ್ನು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಏನು ಬೇಕೋ ನ್ಯೂಟ್ರಿಷನ್ ಫುಲ್ಫಿಲ್ಮೆಂಟ್ ಆಗುತ್ತೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಕ್ಯಾಲ್ಸಿಯಂ ತೊಗೊಳ್ಬೇಕಾಗುತ್ತೆ, ಎಷ್ಟು ಫೋಲಿಕ್ ಆಸಿಡ್ ತೊಗೊಳ್ಬೇಕಾಗುತ್ತೆ, ಎಷ್ಟು ವೈಟಮಿನ್ಸ್ ಬೇಕಾಗುತ್ತೆ, ಎಷ್ಟು ಮಿನರಲ್ಸ್ ಬೇಕಾಗ್ತದೆ, ಇದೆಲ್ಲ ಗೊತ್ತಾಗೋದಿಲ್ಲ ಯಾರಿಗೂ ಕೂಡ. ನನಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಇನ್ನೂ ಡೀಪಾಗಿ ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ ಎಷ್ಟು ಕ್ಯಾಲ್ಸಿಯಂ ಬೇಕು ಒಬ್ಬ ಮನುಷ್ಯನಿಗೆ ಗೊತ್ತಾ, ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ. ಎಷ್ಟು ಫೋಲಿಕ್ ಆಸಿಡ್ ಬೇಕು ಗೊತ್ತಾ, ಆ್ಯಂಡ್ ಎಷ್ಟು ಅಮೌಂಟ್ ಆಫ್ ನಾವು ಒಬ್ಬ ಮನುಷ್ಯನಿಗೆ ಪ್ರೋಟೀನ್ ಬೇಕು ಗೊತ್ತಾ, ಎಷ್ಟು ಅಮೌಂಟ್ ಆಫ್ ನಾವು ಒಂದು ದಿನಕ್ಕೆ ಕಾಪರ್ ಕೊಡಬೇಕು ಗೊತ್ತಾ, ಎಷ್ಟು ಅಮೌಂಟ್ ಆಫ್ ಐರನ್ ಕೊಡಬೇಕು ಒಬ್ಬ ಮನುಷ್ಯ ಒಂದು ದಿನಕ್ಕೆ ಗೊತ್ತಾ, ಇದೆಲ್ಲನೂ ನಮಗೆ ಗೊತ್ತಿರಲ್ಲ ನೋಡಿ. ಇದೆಲ್ಲ ನೀವು ಅಂದ್ಕೊಂಡಿರೋದು ಏನಂದರೆ ಹುಷಾರಿಲ್ದಿರೋರು ಇಲ್ಲ ವಯಸ್ಸಾದವರು ಇಲ್ಲ ಕಾಯಿಲೆ ಬಂದಿರೋರು ಮಾತ್ರ ಇದೆಲ್ಲ ತೊಗೊಳ್ಬೇಕು ಅಂತ, ಅದೆಲ್ಲ ಅಕ್ಷರಶಃ ಸುಳ್ಳು. ಎಲ್ಲರೂ ಕೂಡ ಇದನ್ನು ತೊಗೊಳ್ಬೇಕು, ಎಲ್ಲರಿಗೂ ಕೂಡ ಪ್ರೋಟೀನ್ ಬೇಕು, ಎಲ್ಲರಿಗೂ ಕೂಡ ವೈಟಮಿನ್ಸ್ ಬೇಕು, ಎಲ್ಲರಿಗೂ ಕೂಡ ಮಿನರಲ್ಸ್ ಬೇಕು, ಎಲ್ಲರಿಗೂ ಕೂಡ ಇದು ಯಾಕೆ ಬೇಕಪ್ಪ ಅಂತಂದರೆ ನಮ್ಮ ಬಾಡಿ ಯಾವಾಗಲೂ ಗುಡ್ ಇನ್ ನೇಚರ್, ಯಾವಾಗಲೂ ಬಾಡಿ ಚೆನ್ನಾಗಿರೋದಕ್ಕೋಸ್ಕರ ಬೇಕು, ಬಾಡಿ ಲಾಂಗ್ ಟರ್ಮಲ್ಲಿ ಇರೋಕ್ಕೋಸ್ಕರ ಬೇಕು. ಪ್ರೋಟೀನ್ ಬಂದು ಬಾಡಿ ಒಳಗಡೆ ಡೈಲಿ ಮಸಲ್ಸ್ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಆ ಪ್ರೋಟೀನ್ ಕೊಟ್ಟರೆ ನಾವು ಯಾವಾಗ ಬಾಡಿ ಒಳಗಡೆ ಮಸಲ್ ವೇರ್ ಆ್ಯಂಡ್ ಟೇರ್ ಆಗೋದನ್ನು ಸರಿ ಮಾಡಲಿಕ್ಕೋಸ್ಕರ ಪ್ರೋಟೀನ್ ಬೇಕು, ಒಳ್ಳೆ ಅಮೌಂಟ್ ಆಫ್ ಪ್ರೋಟೀನ್ ಕೊಡಬೇಕು. ಇದೆಲ್ಲನೂ ಕೊಡಬೇಕಂತಂದರೆ ನಾನು ನೀವು ಇದೆಲ್ಲ ಹುಡ್ಕೊಂಡು ಹೋಗಿ ತಿನ್ನೋಕ್ಕಾಗಲ್ಲ, ಆರೆಲ್ಸ್ ನಾನು ನೀವು ಇದು ಎಲ್ಲಿ ಸಿಗುತ್ತೆ ಏನು ಮಾಡಬೇಕು ಅಂತೆಲ್ಲ ಹೋಗಿ ಹುಡ್ಕೋಕ್ಕಾಗಲ್ಲ. ಅದಕ್ಕಂತಾನೆ ಹರ್ಬಲೈಫ್ ನಮಗೋಸ್ಕರ ಸ್ಪೆಷಲೈಸ್ಡ್ ಆಗಿ ಪ್ರಾಡಕ್ಟ್ಸ್ನ ಮಾಡಿದ್ದಾರೆ. ಸೊ ಅದಕ್ಕೆ ಇದನ್ನು ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈ ಪ್ರಾಡಕ್ಟ್ಸ್ನ ನೀವು ತೊಗೊಳ್ಳೋದ್ರಿಂದ, ನಾನು ತೊಗೊಳ್ಳೋದ್ರಿಂದ ಆರೋಗ್ಯಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಒಂದು ಯೋಚನೆ ಮಾಡಿ, ನಿಮ್ಗೆ ಅನಿಸುತ್ತೆ ಹರ್ಬಲೈಫ್ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ಹಾನಿಕರ, ಅವರೆಲ್ಸ್ ಹರ್ಬಲೈಫ್ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ಸೈಡ್ ಎಫೆಕ್ಟ್ಸ್, ಅವ್ರ ಹರ್ಬಲೈಫ್ ಪ್ರಾಡಕ್ಟ್ಸ್ ತೊಗೊಂಡ್ರೆ ಹಾಳು ಮುಳ್ಳು ಮಣ್ಣು ಮಸಿ ಅಂತ ಹೇಳ್ತೀರಾ. ಅದೇ ರೀತಿ ಯಾವತ್ತೂ ನಿಮ್ಗೆ ಅನಿಸೋದೇ ಇಲ್ವಾ ಪಾನಿಪುರಿ ತಿಂದರೆ ಏನೋ ಪ್ರಾಬ್ಲಮ್ ಆಗುತ್ತೆ, ಕರ್ದಿರೋ ಎಣ್ಣೆಲೆ ಕರಿತಾರೋ, ಸೀದ ಕರ್ಕಲಾಗಿರೋ 3-4 ವರ್ಷ ಹಳೇದಾಗಿರುವಂಥ ಬಾಣಲಿಲ್ಲೇ ಬಜ್ಜಿ ಬೋಂಡ ಬೇಯಿಸ್ತಾರೆ ತಿಂತಿರಲ್ಲ, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ವಾ? ಚಾಕ್ಲೇಟ್ಗಳು 1 ರೂಪಾಯಿ 4 ಅಣಿ ಚಾಕ್ಲೇಟ್ಗಳು ಬರ್ತಾವಲ್ಲ, ಅದು ಎಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೋ ಬಂದಿರಲ್ಲ, ಅದಕ್ಕೆ ಕುಲ ಇರಲ್ಲ, ಗೋತ್ರ ಇರಲ್ಲ, ಎಲ್ಲಿಂದ ಬಂತು ಏನೂ ಗೊತ್ತಿರಲ್ಲ, ಆ ಚಾಕ್ಲೇಟ್ಸ್ನ ಮಕ್ಕಳಿಗೆ ತಿನ್ನಿಸ್ತೀರ, ಅದರಿಂದ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ವಾ? ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ FSSAI ಬಂದು ತುಂಬ ಸ್ಟ್ರಿಕ್ಟ್ ಆಗಿ ಎಲ್ಲ ರೀತಿಯಾದಂಥ ಅಜಿನೋಮೋಟೋ ಫುಡ್ ಕಲರ್ಸ್ನೆಲ್ಲಾನು ಬ್ಯಾನ್ ಮಾಡಿ ಅಂತ ಹೇಳಿದ್ದಾರೆ. ಆದರೂ ಫುಡ್ ಕಲರ್ಸ್ನ ಯೂಸ್ ಮಾಡುವಂಥ ಐಟಮ್ಸ್ ತಿಂತೀವಲ್ವ? ಗೋಪಿ ಮಂಚೂರಿಯನ್ ಆಗಿರ್ಬೋದು, ಆಚೆ ಕಡೆ ಸ್ಟ್ರೀಟ್ ಸೈಡಲ್ಲಿ ಸಿಗುವಂಥ ನಾನ್ ವೆಜ್ಜಲ್ಲಿ ಕಬಾಬ್ ಐಟಮ್ಸ್ ಆಗಿರ್ಬೋದು, ಆಯಿಲ್ ಫ್ರೈಡ್ ಐಟಮ್ಸ್ ಆಗಿದೆಲ್ಲದಕ್ಕೂ ಫುಡ್ ಕಲರ್ಸ್ ಯೂಸ್ ಮಾಡ್ತಾರೆ, ಅದು ತಿಂತಾ ಇಲ್ವಾ?
ಆ್ಯಂಡ್ ಸೋಯಾ ಸಾಸು ವೆನಿಗರ್ ಇದೆಲ್ಲಾನು ಬರುತ್ತದೆ. ಹೆಸ್ರಿಗೆ ಮಾತ್ರ ಸೋಯಾ ಸಾಸು, ಅದೊಳಗಡೆ ಇರೋ ಸೋಯಾ ಅಲ್ಲ ವೆನಿಗರ್, ಹೆಸ್ರಿಗೆ ಮಾತ್ರ ವೆನಿಗರ್. ಆದರೆ ಆ್ಯಕ್ಚುಲಿ ಅದ್ರೊಳಗಡೆ ಇರೋದು ಕಂಪ್ಲೀಟ್ಲಿ ಆ್ಯಸಿಡ್, ಬಾತ್ರೂಮ್ ಕ್ಲೀನ್ ಮಾಡೋವಂಥ ಆ್ಯಸಿಡ್. ಅದೆಲ್ಲ ಡೈಲಿ ಗೋಬಿ ಮಂಚೂರಿಗೆಲ್ಲ ಹಾಕಿ ತಿಂತಾರೆ ಇವರಲ್ಲ, ಡೈಲಿ ಗೋಬಿ ಮಂಚೂರಿ ತಿನ್ನೋರಿಗೆ, ಪಾನಿಪುರಿ ತಿನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರು ಇದನ್ನು ತಿಂತಾರಲ್ಲ, ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ವಾ? ಇದೇ ರೀತಿ ಹೇಳ್ತಾ ಹೋಗ್ತಿರೋ ತುಂಬ ಹಲವಾರು ಎಕ್ಸಾಂಪಲ್ಸ್ ನಮ್ಮ ಬಳಿ ಉಂಟು. ಬಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇದನ್ನ ನೀವು ಕೊಡ್ತಾ ಇದ್ದೀರಲ್ಲ, ನೀವು ಎಷ್ಟು ಸರಿ ಇದ್ದೀರಾ? ಇದನ್ನ ನೀವು ಕೊಡ್ತಾ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ಬೋದು, ಪ್ರಾಡಕ್ಟ್ಸ್ ತೊಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ, ಆದರೆ ಇದನ್ನು ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆಗಲ್ಲವಾ? ಸೊ ಅರ್ಥ ಆಗಿರೋರ್ಗೆ ಅರ್ಥ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ಇದನ್ನು ತೊಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗಂಗಿದ್ರೆ ಅದನ್ನು ತೊಗೊಂಡ್ರೆ ಆಗಿ ಆಗುತ್ತೆ, ಮತ್ತೆ 100% ಅದನ್ನು ತೊಗೊಂಡ್ರೆ, ಇದನ್ನು ತೊಗೊಂಡ್ರೆ ಆಗಲ್ಲ ಅಂತಂದರೆ ನಂಗೆ ಗೊತ್ತಿಲ್ಲ ಅದನ್ನು ತೊಗೊಂಡ್ರೆ ಆಗುತ್ತಾ ಇಲ್ವೋ. ಬಟ್ ಇದನ್ನು ತೊಗೊಂಡ್ರೆ ಆಗುತ್ತೆ ಅಂದರೆ ಅದನ್ನು ತೊಗೊಂಡ್ರೆ 1000 to 1500% ಆಗುತ್ತೆ, ಅದಕ್ಕಿಂತ ಜಾಸ್ತಿನೇ ಕೊಡ್ಬೋದು. ಯಾಕಂದ್ರೆ ಅದನ್ನು ತೊಗೊಂಡಿರೋದಕ್ಕೆ ತಾನೇ ಇವಾಗೆಲ್ಲ ನಾವು ನೋಡಿ, ಇವಾಗ ಲೈಫ್ ಸ್ಟೈಲ್ ಹೆಂಗೆ ಹಾಳಾಗ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಆರೋಗ್ಯದಲ್ಲಿ ಪ್ರಾಬ್ಲಮ್ಮು, ದೊಡ್ಡವ್ರಿಗೆ ಎಲ್ಲರೂ ಕೂಡ ಅಷ್ಟೇ, ಮೆಡಿಸಿನ್ ಲೈಫ್ ಮೇಲೆ ಡಿಪೆಂಡ್ ಆಗಿದ್ದು. ಇದೆಲ್ಲ ಯಾಕೆ ಪ್ರಾಬ್ಲಮ್ ಆಗ್ತದೆ? ಡ್ಯೂ ಟು ದ ಈಟಿಂಗ್ ಹ್ಯಾಬಿಟ್ಸ್. ನಾವು ಏನು ತಿಂತಿದೀವೋ ಅದು ಸರಿ ಇಲ್ಲ, ಆ ತಿನ್ನೋದನ್ನ ಸರಿ ಮಾಡ್ಕೊಳ್ರಿ ಅಂತಂದ್ರೆ ಅದಕ್ಕೆ ಒಂದು ಹೆಸರು ಕಟ್ಬಿಡ್ತಾರೆ ಜನ. ಬಟ್ ಅದನ್ನ ನೀವೊಂದು ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಊಟ, ಇದನ್ನು ನೀವು ತಗೊಳ್ಳೋಕ್ಕೆ ಸ್ವೀಕಾರ ಮಾಡೋಕ್ಕೆ ರೆಡಿ ಆಗಲೇಬೇಕು. ಯಾಕಂದರೆ ನಾವು ಇರುವಂಥ ಜನ್ರೇಷನ್ಸಲ್ಲಿ ಇನ್ನೂ ಊಟ ಇನ್ನೂ ಕೆಡ್ತಾ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಒಳ್ಳೇದಂತೂ ಆಗೋದಿಲ್ಲ. ಬಟ್ ನೀವು ಅರ್ಥ ಮಾಡ್ಕೊಳ್ಬೇಕು, ಈ ಪ್ರಾಡಕ್ಟ್ಸ್ ಹಂಗೆಲ್ಲ ಇಲ್ಲ. ಇದು ಪೌಡರ್ ಫಾರ್ಮೆಟಲ್ಲಿ ಇರ್ಬೋದು, ಬಟ್ ಪೌಡರ್ ಫಾರ್ಮೆಟಲ್ಲಿ ಇರೋದೆಲ್ಲ ಕೆಟ್ಟದಲ್ಲ. ಸೊ ನಿಮ್ಗೆ ಗೊತ್ತಿರೋ ಥರನೇ ಶುಗರ್ ಎಂಥ ದೊಡ್ಡ ಪ್ರಾಬ್ಲಮ್ಯಾಟಿಕ್ ಬಾಡಿಗೆ. ಶುಗರ್ ತಿನ್ನೋದ್ರಿಂದ ಡೈಲಿ ಒಬ್ಬ ಮನುಷ್ಯ ಶುಗರ್ ವರ್ಸಸ್ ಕೊಕೇನ್ ಅಂತ ಮಾಡಿದ್ರೆ, ಶುಗರ್ ಇಸ್ ಮೋರ್ ಡೇಂಜರಸ್ ದೆನ್ ಕೊಕೇನ್. ಅದನ್ನು ತಿಂತೀವಲ್ಲ ಡೈಲಿ, ಶುಗರ್ಗೆ ಕಾಫಿಗೆ ಹಾಕೊಂಡು ಟೀಗೆ ಹಾಕೊಂಡು ಚೆನ್ನಾಗಿ ತಿಂತೀವಿ ತಾನೆ, ಮತ್ತೆ ಅದನ್ನು ತೊಗೊಂಡ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ಇದನ್ನು ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇವಾಗ ನಾನು ಮಾಡಿದಿರೋ ವಿಡಿಯೋ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ. ಹರ್ಬಲೈಫ್ ಬಗ್ಗೆ ಹೆಚ್ಚಿನ ವೀಡಿಯೋಸ್ ಇದೇ ರೀತಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಯಾವ್ದಾದ್ರು ವೀಡಿಯೋಸ್ ಬೇಕು ಇನ್ ಫ್ಯೂಚರಲ್ಲಿ ಅಂತಂದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ನ ಮಾಡಲಿಕ್ಕೆ. ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಇಷ್ಟ ಆಗಿರಲ್ಲ ವೀಡಿಯೋನ ಡಿಸ್ಲೈಕ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮೇನಾಗಿ ನೀವು ಯಾರಾದ್ರೂ ಹರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಬಾಡಿನ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಮಾರ್ವಲಸ್ ಆಗಿ ಇಟ್ಕೊಳ್ಬೇಕು ಅಂತ ಅನ್ಕೊಂಡ್ರೆ, ಮೇಲೆ ಡಿಸ್ಪ್ಲೇ ಆಗ್ತಾರೆ ಅಂತ ನಮ್ಮವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ವೆಯ್ಟ್ ಲಾಸ್ ಮಾಡಿಸ್ಬೇಕು ಅಂತ ಹೇಳಿಕೊಡ್ತೀನಿ. ಸೊ ನೀವು ಇಷ್ಟೇ ಮಾಡಬೇಕಾಗಿದ್ದು, ಮೇಲೆ ಡಿಸ್ಪ್ಲೇ ಆಗ್ತಾರೆ ಅಂತ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಝಿಂಗ್ ವೀಡಿಯೋ ಸಿಗೋಣ ಫ್ರೆಂಡ್ಸ್, ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.